ವೆಲ್ಕಮ್ ಬ್ಯಾಕ್ ನಮ್ಮ ಮೆಟ್ರೋಗೆ ಅದು ಯಾವಾಗ ಬುದ್ಧಿ ಬರುತ್ತೋ ದೇವರಿಗೆ ಗೊತ್ತು ಮೇಲೆ ತಪ್ಪುಗಳು ಆಗ್ತಲೇ ಇದೆ ಮೆಟ್ರೋ ಮೇಲೆ ಮತ್ತೊಂದು ಆರೋಪ ಬಂದಿದೆ ಮೆಟ್ರೋ ಸ್ಟೇಷನ್ ಕೆಳಗೆ ಹೋಗ್ತಾ ಇದ್ದ ಕಾರಿನ ಮೇಲೆ ಕಬ್ಬಿಣದ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ಹಾಗಾದ್ರಲ್ಲಿ ಏನಾಯ್ತು ನೋಡ್ಕೋ ಬರೋಣ ಮೆಟ್ರೋ ಮತ್ತೊಂದು ದುರಂತ ತಪ್ಪಿದ ಅನಾಹುತ ಕಬ್ಬಿಣದ ಪೀಸ್ ಬಿದ್ದು ಕಾರಿನ ಗ್ಲಾಸ್ ಜಖಂ ನಮ್ಮ ಮೆಟ್ರೋ ಅಧಿಕಾರಿಗಳ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ ಮೆಟ್ರೋ ನಿಲ್ದಾಣದ ಮೇಲ್ಭಾಗದಿಂದ ಕಬ್ಬಿಣದ ರಾಡ್ ಒಂದು ಬಿದ್ದಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ ಹಾಗಿದ್ರೆ ಎಲ್ಲಿ ಏನಾಯ್ತು ಏನ್ ಆರೋಪ ತೋರಿಸ್ತೀವಿ ಬನ್ನಿ ನಮ್ಮ ಮೆಟ್ರೋ ಮೇಲೆ ಮತ್ತೊಂದು ಆರೋಪ ಕೇಳಿ ಬಂದಿದೆ ನಿನ್ನೆ ಬೆಳಗ್ಗೆ ಸರಿಸುಮಾರು ಹತ್ತುವರೆ ಸಮಯದಲ್ಲಿ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಮೆಟ್ರೋ ನಿಲ್ದಾಣದ ಕೆಳಗೆ ಹೋಗುವಾಗ ಕಾರಿನ ಮೇಲೆ ಕಬ್ಬಿಣದ ರಾಡ್ ಬಿದ್ದಿದೆ ಈ ದುರಂತಕ್ಕೆಲ್ಲ ಬಿಎಂಆರ್ಸಿಎಲ್ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ನಿನ್ನೆ ಬೆಳಿಗ್ಗೆ ಹತ್ತು ಆಫೀಸಿಗೆ ಹೋಗುವಾಗ ಕ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಮೆಟ್ರೋ ಸ್ಟೇಷನ್ ಕೆಳಗಡೆ ಪಾಸ್ ಆಗುವಾಗ ಒಂದು ಕಬ್ಬಿನದ ತುಂಡು ನೇರ ನನ್ನ ಕಾರಿನ ಬೋನೆಟ್ ಮೇಲೆ ಬಿದ್ದು ಇಲ್ಲಿ ಕಾಣ್ತಾ ಇದೆ ನೋಡಿ ಇಲ್ಲಿಂದ ನಮ್ಮ ಗಾಜಿಗೆ ಬಿದ್ದು ಗಾಜಿಯಿಂದ ನೆಲಕ್ಕೆ ಬಿದ್ದಿದೆ ಯಾರಾದರೂ ದ್ವಿಚಕ್ರ ವಾಹನ ತವರರ ಮೇಲೆ ಬಿದ್ದಿದ್ರೆ ಏನಾಗ್ತಿತ್ತು ಇದರ ಬಗ್ಗೆ ನಾನು ನಗರ ಪೊಲೀಸ್ ಇಸ್ಕಾನ್ ಟೆಂಪಲ್ ರಸ್ತೆಯಿಂದ ಗೊರಗುಂಟೆ ಪಾಳ್ಯ ಕಡೆ ಹೋಗುವಾಗ ಸರಿಯಾಗಿ ಸೋಪ್ ಫ್ಯಾಕ್ಟರಿ ಮೆಟ್ರೋ ಸ್ಟೇಷನ್ ಕೆಳಗೆ ಎಂಟ್ರಿ ಆಗ್ತಾ ಇದ್ದಂತೆ ಕಾರಿನ ಮುಂಭಾಗದ ಗ್ಲಾಸ್ ಮೇಲೆ ಕಬ್ಬಿಣದ ರಾಡ್ ಬಿದ್ದಿದ್ಯಂತೆ ಈ ಪರಿಣಾಮ ರಿತೇಶ್ ಕಾರಿನ ಗ್ಲಾಸ್ ಚಕಮ್ ಆಗಿದೆ ಕಬ್ಬಿಣದ ಪೀಸ್ ಎಲ್ಲಿಂದ ಬಿತ್ತು ಅನ್ನೋ ಬಗ್ಗೆ ಪರಿಶೀಲನೆ ನಡೆಸ್ತಾ ಇರುವ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಸದ್ಯ ನಾನು ಮೈಸೂರು ಸ್ಯಾಂಡಲ್ ಸೋಫ್ ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿದ್ದೇನೆ ನಿನ್ನೆ ಇದೇ ಭಾಗದಲ್ಲಿ ಕಬ್ಬಿಣದ ಆ ಒಂದು ವಸ್ತು ಏನಿದೆ ಕಬ್ಬಿಣದ ಪೀಸ್ ಬಡಿದು ಕಾರ್ನ ಕ್ಲಾಸ್ ಜಖಮ್ ಆಗಿತ್ತು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಾರ್ನ ಮಾಲೀಕರು ಕೂಡ ದೂರನ್ನು ಕೊಟ್ಟಿದ್ದರು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಮುಖವಾಗಿ ಕಾರು ಮಾಲೀಕ ರಿತೇಶ್ ಎಂಬುವರು ಇದೇ ರಸ್ತೆ ಮೂಲಕವಾಗಿ ಇಸ್ಕಾನ್ ಟೆಂಪಲ್ ರಸ್ತೆಯಿಂದ ಗೋರುಗುಂಟ ಪಳ್ಳ ಕಡೆ ಹೋಗುವಂತಹ ಈ ರಸ್ತೆಯ ಮಾರ್ಗವಾಗಿ ಸಂಚಾರ ಮಾಡ್ತಾ ಇದ್ರು ಏಕಾಏಕಿಯಾಗಿ ಸೋಪ್ ಫ್ಯಾಕ್ಟರಿ ಮೆಟ್ರೋ ಸ್ಟೇಷನ್ ನ ಕೆಳಭಾಗಕ್ಕೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಕಬ್ಬಿಣದ ಪೀಸ್ ಮೇಲಿಂದ ಕಾರ್ನ ಮೇಲೆ ಬೀಳುತ್ತೆ ಇನ್ನು ಈ ಬಗ್ಗೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದು ಮೆಟ್ರೋ ಕಾಮಗಾರಿಯಾಗ್ಲಿ ದುರಸ್ತಿ ಕಾರ್ಯ ಆಗ್ಲಿ ಯಾವುದೂ ನಡೀತಾ ಇರಲಿಲ್ಲ ಹೀಗಾಗಿ ಈ ಅವಘಡಕ್ಕೂ ಮೆಟ್ರೋಗೂ ಸಂಬಂಧ ಇಲ್ಲ ಒಂದ್ ವೇಳೆ ಮೆಟ್ರೋ ಎಡವಟ್ಟಿನಿಂದ ಆಗಿದ್ರೆ ಪೊಲೀಸರು ತನಿಖೆ ಮಾಡಲಿ ಎಂದಿದ್ದಾರೆ ಒಟ್ನಲ್ಲಿ ಕಾರಿನ ಮೇಲೆ ಬಿದ್ದ ಕಬ್ಬಿಣದ ರಾಡಿನ ಸುಳಿವಿಲ್ಲ ಬಿದ್ದ ವಸ್ತು ಏನು ಅನ್ನೋದ್ರ ಬಗ್ಗೆಯೂ ಕ್ಲಾರಿಟಿ ಇಲ್ಲ ಹೀಗಾಗಿ ಅಸಲಿಗೆ ಏನ್ ನಡೀತು ಗ್ಲಾಸ್ ಜಖಂ ಆಗೋಕೆ ಏನ್ ಕಾರಣ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಿದೆ ನಡೆದಿರುವಂತಹ ಘಟನೆಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಅಂತ ಬಿ ಎಂಆರ್ ಸಿ ಎಲ್ ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ ಹಾಗಿದ್ರೆ ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ ರಾಡ್ ಎಲ್ಲಿಂದ ಬಿತ್ತು ಅನ್ನೋಂಥದ್ರ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನು ನಡೆಸಿ ತನಿಖೆಯನ್ನು ಆರಂಭಿಸಿದ್ದಾರೆ ಆದರೆ ಪೊಲೀಸರ ತನಿಖೆಯಲ್ಲಿ ಸತ್ಯಾಸತ್ಯತೆಯ ಬಗ್ಗೆ ಗೊತ್ತಾಗಲಿದೆ ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಪ್ರಕಾಶ್ ಡಿರಾಂಪುರ್ ಪಬ್ಲಿಕ್ ಟಿವಿ ಬೆಂಗಳೂರು